ಕೆಲವೊಂದು ಪಿ ಡಿ ಎಫ್ ಫೈಲ್ಗಳು ಪಾಸ್ವರ್ಡಿಂದ ಪ್ರೊಟೆಕ್ಟ್ ಆಗಿರ್ತವೆ, ಅಂತಹ ಪಾಸ್ವರ್ಡ್ನ ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲಿ ಎರಡು ಫೈಲ್ಗಳನ್ನ ನೋಡ್ತಾ ಇದ್ದೀವಿ, ಸೆರಾಮಿಕ್ಸ್ ಮತ್ತು ಪೇಪರ್ ಅಂತ ಹೇಳಿ. ಸೆರಾಮಿಕ್ಸ್ ಪೇಪರ್ನ ನಾನು ಓಪನ್ ಮಾಡ್ತೀನಿ, ಇದು ಯಾವ ರೀತಿ ಪ್ರೊಟೆಕ್ಟ್ ಆಗಿದೆ ಅನ್ನೋದನ್ನು ನೋಡೋಣ. ಓಪನ್ ಆಗ್ತಾ ಇದೆ, ಓಪನ್ ಆಯಿತು, ಇದು ಸೆಕ್ಯೂರ್ಡ್ ಅಂತ ಬಂದಿದೆ. ಈ ಫೈಲು ಪಿ ಡಿ ಎಫ್ ಫೈಲು ಎಡಿಟಿಂಗ್ ಪ್ರೊಟೆಕ್ಟ್ ಆಗಿದೆ, ಕಾಪಿ ಪ್ರೊಟೆಕ್ಟ್ ಆಗಿದೆ, ಆದರೆ ಪ್ರಿಂಟ್ ಪ್ರೊಟೆಕ್ಟ್ ಆಗಿಲ್ಲ, ಪ್ರಿಂಟ್ ಮಾಡಬಹುದು. ಒಂದು ಇನ್ನೊಂದು ಪೇಪರ್ ಅನ್ನೋದನ್ನ ಓಪನ್ ಮಾಡ್ತಾ ಇದ್ದೀನಿ, ಇದು ಎಡಿಟಿಂಗ್ ಪ್ರೊಟೆಕ್ಟು ಆಗಿದೆ, ಕಾಪಿ ಪ್ರೊಟೆಕ್ಟು ಆಗಿದೆ ಮತ್ತು ಪ್ರಿಂಟ್ ಪ್ರೊಟೆಕ್ಟು ಆಗಿದೆ, ಪ್ರಿಂಟ್ ಸಹ ಮಾಡೋದಕ್ಕೆ ಆಗಲ್ಲ. ಈ ರೀತಿ ಇರಬೇಕಾದ್ರೆ ಈ ಪ್ರೊಟೆಕ್ಷನ್ಗಳನ್ನ, ಈ ಪಾಸ್ವರ್ಡ್ಗಳನ್ನು, ಪಾಸ್ವರ್ಡ್ ಕಳೆದ ಪ್ರೊಟೆಕ್ಷನ್ ತೆಗಿಬೇಕು ಅಂತ ಹೇಳಿದ್ರೆ ಆ ಪಾಸ್ವರ್ಡ್ಗಳನ್ನು ರಿಮೂವ್ ಮಾಡೋದು ಹೇಗೆ ಅಂತ ನಾವು ನೋಡೋಣ. ನಾನು ಮೊದಲನೇದು ಸುಲಭವಾಗಿ ರಿಮೂವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸೆರಾಮಿಕ್ಸ್ ಫೈಲ್ನ ಓಪನ್ ಮಾಡೋಣ, ಓಪನ್ ಆಯಿತು. ಫೈಲ್ ಅನ್ನೋದನ್ನ ಕ್ಲಿಕ್ ಮಾಡೋಣ, ಪ್ರಿಂಟ್ ಇರಬೇಕು, ಪ್ರಿಂಟ್ ಇದೆ, ಪ್ರಿಂಟ್ ಕ್ಲಿಕ್ ಮಾಡೋಣ, ಓಪನ್ ಆಗುತ್ತೆ, ಓಪನ್ ಆಯಿತು. ಇಲ್ಲಿ ಪ್ರಿಂಟ್, ನಿಮ್ಮ ಪ್ರಿಂಟನ್ನ ಕೊಡೋಕೆ ಹೋಗಬೇಡಿ, ಇಲ್ಲಿ ಬೇರೆ ಮೈಕ್ರೋಸಾಫ್ಟ್ ಪ್ರಿಂಟ್ ಟು ಪಿ ಡಿ ಎಫ್ ಅಥವಾ ನೈಟ್ರೋ ಪಿ ಡಿ ಎಫ್ ಇವೆರಡು ಇಲ್ಲದವರೆ ಎಮ್ ಎಸ್ ಆಫೀಸ್ 2010 ಈ ಆಪ್ಷನ್ ಬಂದೇ ಬರುತ್ತೆ ನಿಮಗೆ. ಮೈಕ್ರೋಸಾಫ್ಟ್ ಪ್ರಿಂಟ್ ಟು ಪಿ ಡಿ ಎಫ್ ಅದನ್ನು ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟು ಪ್ರಿಂಟ್ನ ಕೊಡ್ತಾ ಇದ್ದೀನಿ ನಾನು, ಇದು ಪ್ರಿಂಟ್ ಆಗಲ್ಲ, ಆ ಫೈಲ್ ಕ್ರಿಯೇಟ್ ಆಗುತ್ತೆ. ನಾ ಸೆರಾಮಿಕ್ಸ್ 1 ಅಂತ ಕೊಡ್ತೀನಿ, ಯಾಕೆಂದರೆ ನಮ್ಗೆ ಗೊತ್ತಾಗೋದು ಬೇಕಲ್ಲ ಅದಕ್ಕೆ. ಸೇವ್, ಕನ್ವರ್ಟ್ ಆಗ್ತಾ ಇದೆ, ಕನ್ವರ್ಟ್ ಆಯಿತು. ಇವಾಗ ನೋಡೋಣ, ಇಲ್ಲೇ ಸೆರಾಮಿಕ್ 1 ಓಪನ್ ಮಾಡ್ತಾ ಇದ್ದೀನಿ, ಓಪನ್ ಆಯಿತು. ಸೆರಾಮಿಕ್ 1 ಫುಲ್ ಸೆಕ್ಯೂರಿಟಿ ಇಲ್ಲವೇ ಇಲ್ಲ, ಅಂದರೆ ಪಾಸ್ವರ್ಡ್ ರಿಮೂವ್ ಆಗಿದೆ. ಇದು ನೋಡಿ ಹಳೇದು, ಸೆಕ್ಯೂರಿಟಿ ಇದೆ. ಈ ರೀತಿ ಒಂದು ವಿಧಾನ ನಮಗೆ ಗೊತ್ತಾಯಿತು ಯಾವ ರೀತಿ ಪಾಸ್ವರ್ಡ್ನ ರಿಮೂವ್ ಮಾಡೋದು ಅಂತ. ಅರೆ ಈ ಪ್ರಿಂಟ್ ಇಲ್ಲ ಇದಕ್ಕೆ, ಪೇಪರ್ ಅನ್ನೋದಕ್ಕೆ. ಈ ಫೈಲ್ನಲ್ಲಿರುವಂಥ ಪಾಸ್ವರ್ಡ್ನ ರಿಮೂವ್ ಮಾಡೋದು ಹೇಗೆ, ಪ್ರೊಟೆಕ್ಷನ್ನ ತೆಗಿಯೋದು ಹೇಗೆ, ಅದಕ್ಕೆ ನಾವು ಎರಡು ರೀತಿ ನಾವು ತೆಗಿಬೋದು. ಒಂದು ಆನ್ಲೈನ್ ಉಪಯೋಗಿಸ್ಕೊಂಡು, ಇನ್ನೊಂದು ಸಾಫ್ಟ್ವೇರ್ನ ಉಪಯೋಗಿಸ್ಕೊಂಡು. ಈಗ ಮೊದಲು ಆನ್ಲೈನ್ನಲ್ಲಿ ಯಾವ ರೀತಿ ತೆಗೆಯೋದು ಅಂತ ನೋಡೋಣ. ಇವೆರಡನ್ನು ತೆಗೆಯೋದು, ಸೆರಾಮಿಕ್ಕು ಸಹ ನಾವು ತೆಗಿಬಹುದು. ಮೊದಲು ಆನ್ಲೈನ್ನ ಓಪನ್ ಮಾಡ್ತೇನೆ, ಬ್ರೌಸರ್ನ ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದೆ, ಗೂಗಲ್ಗೆ ಹೋಗಿದ್ದೀವಿ. ಇಲ್ಲಿ ನೀವು ಟೈಪ್ ಮಾಡಬೇಕು ಪಿ ಡಿ ಎಫ್ ಪಾಸ್ವರ್ಡ್ ರಿಮೂವರ್ ಆನ್ಲೈನ್ ಅಂತೇಳಿ, ಎಂಟರ್ನ ಪ್ರೆಸ್ ಮಾಡೋಣ. ಸುಮಾರು ಲಿಂಕ್ಗಳನ್ನ ನೋಡ್ತಾ ಇದ್ದೀವಿ ನಾವು ಇಲ್ಲಿ. ನಿಮ್ಗೆ ಇಷ್ಟ ಬಂದಿದ್ದು ಯಾವ್ದಾದ್ರು ಲಿಂಕ್ನ ಕೊಡ್ಬೋದು. ನಾನು ಮಾಡ್ತೀನಿ, ಎರಡನೇ ಲಿಂಕ್ನ ಕ್ಲಿಕ್ ಮಾಡ್ತೀನಿ, ಓಪನ್ ಆಗ್ತಾ ಇದೆ, ಓಪನ್ ಆಗಿದೆ. ಸ್ವಲ್ಪ ಕೆಳಗೆ ಬರೋಣ. ಅವ್ನು ಹೇಳ್ತಾ ಇದ್ದಾನೆ, ದ ಮ್ಯಾಕ್ಸಿಮಮ್ ಫೈಲ್ ಸೈಜ್ ಇಸ್ 50 MB, ಆಲ್ ಫೈಲ್ಸ್ ಟುಗೆದರ್ ಮಸ್ಟ್ ನಾಟ್ ಎಕ್ಸಿಟ್ 100 MB, ಯು ಕ್ಯಾನ್ ಸೆಲೆಕ್ಟ್ ಅಪ್ ಟು 20 ಫೈಲ್ಸ್. ಸೆಲೆಕ್ಟ್ 20 ಫೈಲ್ನ ಒಟ್ಟಿಗೆ ಸೆಲೆಕ್ಟ್ ಮಾಡೋದು, ಅದೇ ಸೆಲೆಕ್ಟ್ ಮಾಡಿದ್ರೆ ಮರ್ಜಾಗಿ ಬಂದ್ಬಿಡುತ್ತೆ. ಹಂಗಾಗಿ ನಾವು ಸಿಂಗಲ್ ಫೈಲ್ನೇ ನಾವು ಸೆಲೆಕ್ಟ್ ಮಾಡೋದು ಉತ್ತಮವಾಗಿರುತ್ತೆ. ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತಿದೆ, ಅದನ್ನು ಕ್ಲಿಕ್ ಮಾಡೋಣ. ನಂಗೆ ಬೇಕಾಯ್ತು ಪೇಪರ್, ಅದರದ್ದು ಪಾಸ್ವರ್ಡ್ ರಿಮೂವ್ ಆಗಬೇಕು. ಓಪನ್, ಇಲ್ಲಿ ಕನ್ವರ್ಟ್ ಅಂತ ಕೊಟ್ಟೆ. ಮೊದಲು ಫೈಲ್ಸ್ ಏನಾಗುತ್ತೆ, ಅಪ್ಲೋಡಿಂಗ್ ತೊಗೊಳುತ್ತೆ, ಅಪ್ಲೋಡ್ ಆಗ್ತಾ ಇದೆ. 94% 100% ಅಪ್ಲೋಡ್ ಆಯಿತು. ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡಿಂಗ್ ಓಪನ್ ಆಗುತ್ತೆ, ನೋಡಿ ಓಪನ್ ಆಗಿದೆ. ಸೇವ್ ಫೈಲ್ಸ್ ಅಂತ ಹೇಳಿ ಇವಾಗ ಓಕೆ ಕೊಡೋಣ. ಓಕೆ ಕೊಟ್ಟೆ, ಸೇವ್ ಆಗಿದೆ. ಡೈರೆಕ್ಟಾಗಿ ನಾವೇನು ಮಾಡೋಣ, ಇದನ್ನೇ ಓಪನ್ ಮಾಡೋಣ. ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಸೆಕ್ಯೂರ್ಡ್ ಅನ್ನೋ ಆಪ್ಷನ್ನು ಇಲ್ಲ. ಫೈಲ್ನ ಕ್ಲಿಕ್ ಮಾಡಿದ್ರೆ ಪ್ರಿಂಟ್, ಡೈರೆಕ್ಟಾಗಿ ನಾವು ಪ್ರಿಂಟ್ನ ತೊಗೋಬಹುದು. ಯಾವುದೇ ರೀತಿಯ ಪಾಸ್ವರ್ಡ್ ರಿಸ್ಟ್ರಿಕ್ಷನ್ ಮತ್ತು ಯಾವ್ಯಾವ ರಿಸ್ಟ್ರಿಕ್ಷನ್ ಮಾಡಿದ್ದಾನೆ ಅವೆಲ್ಲ ರಿಮೂವ್ ಆಗಿರುತ್ತೆ. ಇದು ಎರಡು ರೀತಿ ಆಗಿದೆ, ಒಂದು ಆನ್ಲೈನಲ್ಲಿ ರಿಮೂವ್ ಮಾಡೋದು ಹೇಗೆ, ಮತ್ತು ಕೆಲವೊಂದು ಪ್ರಿಂಟ್ ಅಂತ ಇದ್ರೆ ಅದನ್ನು ಡೈರೆಕ್ಟಾಗಿ ಪಾಸ್ವರ್ಡ್ನ ರಿಮೂವ್ ಮಾಡೋದು ಹೇಗೆ ಅಂತ ತಿಳ್ಕೊಂಡೆ. ಇನ್ನು ಮೂರನೇದು, ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡೋಣ. ಈಗ ಮಿನಿಮೈಸ್ ಮಾಡ್ಕೋತೀನಿ ನಾನು, ಇದನ್ನು ಮಿನಿಮೈಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಣ್ತಿರ್ಬೋದು ವಂಡರ್ ಶೇರ್ ಪಿ ಡಿ ಎಫ್ ಪಾಸ್ವರ್ಡ್ ರಿಮೂವರ್ ಅಂತೇಳಿ, ಅದನ್ನು ಓಪನ್ ಮಾಡ್ಕೋತೀನಿ. ಎಸ್, ಓಪನ್ ಆಗ್ತಾ ಇದೆ, ಓಪನ್ ಆಗಿದೆ.
ಆ್ಯಡ್ ಫೈಲ್ಸ್ ಅಂತ ಕಾಣ್ತಾ ಇರ್ಬೋದು ನಿಮಗೆ. ಆ್ಯಡ್ ಫೈಲ್ಸ್ನ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಆ ಫೈಲ್ಗಳಿರುವಂಥ ಫೋಲ್ಡ್ರ್ ಓಪನ್ ಆಯಿತು. ಇಲ್ಲಿ ಎರಡು ಫೈಲ್ ಸೆಲೆಕ್ಟ್ ಮಾಡಬೇಕು, ಒಂದು ಸೆರಾಮಿಕ್ಸು ಮತ್ತು ಇನ್ನೊಂದು ಪೇಪರ್. ಕಂಟ್ರೋಲ್ ಇಟ್ಕೊಂಡು ಕ್ಲಿಕ್ ಮಾಡಿದ್ರೆ ಅದು ಮದ್ ಮಾತ್ರ ಸೆಲೆಕ್ಟ್ ಆಗುತ್ತೆ, ಮಧ್ಯೆ ಸೆಲೆಕ್ಟ್ ಆಗೋದಿಲ್ಲ. ಓಪನ್ ಕೊಡ್ತೀನಿ. ಓಕೆ, ಇವೆರಡಕ್ಕೂ ಪಾಸ್ವರ್ಡಿಂದ ಪ್ರೊಟೆಕ್ಟ್ ಮಾಡಿದ್ದೀವಿ, ಪಾಸ್ವರ್ಡ್ ಹಾಕಿದ್ರೆ ಆ ಪ್ರೊಟೆಕ್ಷನ್ ರಿಮೂವ್ ಆಗುತ್ತೆ. ಇವಾಗ ಇಲ್ಲಿ ಕೆಳಗಡೆ ಔಟ್ಪುಟ್ ಫೋಲ್ಡರು, ಸೇವ್ ಟಾರ್ಗೆಟೆಡ್ ಫೈಲ್, ಯಾವ ಫೈಲಲ್ಲಿ ಆ ಫೈಲ್ಗಳಿದ್ದಾವೋ ಅಲ್ಲೇ ಸೇವ್ ಆಗಲಿ ಅಂತೇಳಿ ಸ್ಟಾರ್ಟ್ ಕೊಡ್ತೀನಿ. ಎಸ್, ಪಾಸ್ವರ್ಡ್ ಸಕ್ಸಸ್ಫುಲಿ ರಿಮೂವ್ಡ್ ಅಂತ ಬಂತು. ಓಕೆ ಕೊಡೋಣ, ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಎಸ್, ಈಗ ಆ ಫೋಲ್ಡರನ್ನು ಓಪನ್ ಮಾಡ್ತಾ ಇದ್ದೀನಿ. ಓಪನ್ ಮಾಡಿದೆ, ಇಲ್ಲಿ ನೋಡಿ ನೋ ರಿಸ್ಟ್ರಿಕ್ಷನ್ ನೋ ರಿಸ್ಟ್ರಿಕ್ಷನ್. ಇವಾಗ ಓಪನ್ ಮಾಡಿ ನೋಡೋಣ. ಸೆಕ್ಯೂರ್ಡ್ ಅನ್ನೋದು ಇಲ್ಲಿಲ್ವೇ ಇಲ್ಲ. ಫೈಲ್ ಪ್ರಿಂಟ್ ಅನ್ನೋದಿದೆ, ಕಾಪಿ ಮಾಡ್ಬೋದು, ಎಡಿಟು ಮಾಡ್ಬೋದು. ಇದನ್ನು ನೋಡೋಣ, ಇಲ್ಲೂ ಸೆಕ್ಯೂರ್ಡ್ ಅಂತ ಇಲ್ಲ, ಕಾಪಿನೂ ಮಾಡ್ಬೋದು, ಎಡಿಟು ಮಾಡ್ಬೋದು, ಮತ್ತು ಪ್ರಿಂಟು ಸಹ ನಾವು ತೆಗಿಬಹುದು. ಈ ರೀತಿ ನಾವು ಈ ದಿನ ಮೂರು ರೀತಿಯಲ್ಲಿ ನಾವು ಪಾಸ್ವರ್ಡ್ನ ಪಿ ಡಿ ಎಫ್ಗೆ ಹಾಕಿರುವಂಥ ಪಾಸ್ವರ್ಡ್ನ ರಿಮೂವ್ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಒಂದು ಆಕ್ರೋಬಾಟ್ ರೀಡರ್ನ ಉಪಯೋಗಿಸ್ಕೊಂಡು, ಅಥವಾ ನೈಟನ್ನು ಉಪಯೋಗಿಸ್ಕೋ, ಅಥವಾ ಸುಮಾರು ಪಿ ಡಿ ಎಫ್ ವ್ಯೂವರ್ಸ್ ಇದ್ದಾವೆ ಅವನ್ನೆಲ್ಲ ಉಪಯೋಗಿಸ್ಕೊಂಡು ರಿಮೂವ್ ಮಾಡ್ಬೋದು. ಅದನ್ನು ಏನು ತೊಂದರೆ ಇಲ್ಲ, ಪ್ರಿಂಟ್ ಅಂತ ಕ್ಲಿಕ್ ಮಾಡಿ. ಎರಡನೇದು ಆನ್ಲೈನಲ್ಲಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡಿದ್ದೀವಿ. ಮೂರನೇದು ಪಾಸ್ವರ್ಡ್ನ ಸಾಫ್ಟ್ವೇರ್ಗಳನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ರಿಮೂವ್ ಮಾಡೋದು ಅಂತ ನೋಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಇದರ ಬಗ್ಗೆ, ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ.